ಯೋಧನ ಬರೆದ ಪತ್ರಿಕೆ ಆರನೆಯ ವಚನದವರೆಗೆ ನಾವು ಕಲಿಯುತ್ತಾ ಬಂದೆವು. ಆರನೇ ವಚನದಲ್ಲಿ ಪ್ರಾರಂಭದ ಮೂರು ಸಂಗತಿಗಳನ್ನ ಆತನು ಮುಂದೆ ಆಗುವಂತ ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷೆ ಪಡುತ್ತೇನೆ ಎಂಬುದಾಗಿ ಯೂದನು ಹೇಳುವಾಗ, ಮೊದಲನೇದಾಗಿ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದಂತ ಆತನ ಜನರು ಆತನು ನಂಬದೆ ಹೋದದರಿಂದ ಅವರು ನಾಶವಾದರು ಎಂಬುದಾಗಿ ಅದನ್ನ ಕಲಿಯುತ್ತಾ ಬಂದೆವು. ಹಾಗೆ ಎರಡನೇದಾಗಿ ದೊರೆತನವನ್ನ ಕಾಪಾಡದೆ ಒಂದು ವೇಳೆ ದೇವದೂತರು ಆ ನಿತ್ಯವಾದಂತ ಬೇಡಿಯನ್ನ ಹಾಕಿ ಮಹಾದಿನದಲ್ಲಿ ಆಗುವ ಆ ದಂಡನೆಯ ತೀರ್ಪಿಗಾಗಿ ಅವರನ್ನ ಕತ್ತಲೆಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ದೇವದೂತರ ಬಗ್ಗೆ ನಾವು ಅಭ್ಯಾಸ ಮಾಡುತ್ತಾ ನಾವು ಬಂದೆವು. ಈಗ ಮೂರನೇ ಒಂದು ಸಂಗತಿ, ಮೂರು ವಿಷಯಗಳನ್ನ ಯೂದನಲ್ಲಿ ತಿಳಿಸಿದ್ದಾನೆ. ಕೊನೆಯ ಆ ಒಂದು ವಿಷಯ ನಮ್ಮೆಲ್ಲರಿಗೆ ಚಿರಪರಿಚಿತವಾದಂತ ಒಂದು ಸಂಗತಿ, ಅದು ಸೊದೋಮ್ ಗಮೋರದ ಪಟ್ಟಣದ ವಿಷಯದಲ್ಲಿ ಆತನು ಹೀಗೆ ಬರೀತಾನೆ. ಆರನೇ ವಚನ, ಆ ಏಳನೇ ವಚನ, ಸೊದೋಮು ಗಮೋರ ಪಟ್ಟಣದವರು ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಸ್ಟಿಲ್ ನಾವು ಇವತ್ತಿನವರೆಗೂ ಸೊದೋಮ್ ಗಮೋರ ಪಟ್ಟಣ ಎಂಬುದಾಗಿ ಹೇಳಿದಾಗಲೇ ನಮ್ಮೆಲ್ಲರಿಗೆ ಗೊತ್ತುಂಟು ಅದು ದೇವರಿಂದ ನಾಶವಾದಂತ ಒಂದು ಪಟ್ಟಣ ಎಂಬುದಾಗಿ. ಹಾಗಾದರೆ ಇದನ್ನ ಯೂದನು ಮತ್ತೆ ನಮ್ಮ ನೆನಪಿಗೆ ಆತನು ತರ್ತಾನೆ. ಯಾಕೆ ತರ್ತಾನೆ? ನಾನು ಅಂತಿಮವಾಗಿ ಆತನ ಉದ್ದೇಶವನ್ನ ನಾನು ತಿಳಿಸುವಂತವನಾಗಿದ್ದೇನೆ. ಹಳೆ ಒಡಂಬಡಿಕೆಯ ವಿಷಯದಲ್ಲಿ ಆತನು ಈ ಮೂರನೇ ಸಂಗತಿಯನ್ನು ಆತನು ತಿಳಿಸುವಾಗ ಸೊದೋಮ್ ಗೊಮೋರ ಪಟ್ಟಣ ಹಾಗೂ ಅದರ ಸುತ್ತಮುತ್ತ ಇರುವಂತಹ ಪಟ್ಟಣಗಳಲ್ಲಿ ವಾಸಿಸುವಂತವರನ್ನ ಕುರಿತಾಗಿ ಯೂದನು ಅಲ್ಲಿ ನೆನಪಿಗೆ ತರ್ತಾ ಇದ್ದಾನೆ. ಆದಿಕಾಂಡಗಳ ಪುಸ್ತಕ 18ನೇ ಅಧ್ಯಾಯ ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇದಲ್ಲದೆ ಯಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಅಂದನು. ವಾಕ್ಯವನ್ನ ಗಮನಿಸೋಣ. 20ನೇ ವಚನದಲ್ಲಿ ಇದಲ್ಲದೆ ಎಂಬುದಾಗಿ ಆ ವಾಕ್ಯ ಪ್ರಾರಂಭವಾಗ್ತದೆ. 20ನೇ ವಚನ ಇದಲ್ಲದೆ, ಹಾಗಾದ್ರೆ ಬೇರೆ ವಿಷಯ ಉಂಟಾ, ಇದಕ್ಕೂ ಮೊದಲು ಏನಾದರೂ ವಿಷಯ ಉಂಟಾ ಎಂಬುದಾಗಿ ನಾವು ನೋಡುವಾಗ 16ನೇ ವಚನದಿಂದ ಇದು ಪ್ರಾರಂಭವಾಗ್ತದೆ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆ ಮನುಷ್ಯರು ಎಂಬುದಾಗಿ ಹೇಳುವಾಗ ಅದು ದೂತರನ್ನ ಕುರಿತು ಅಲ್ಲಿ ಹೇಳುವಂತ ಒಂದು ಮಾತಾಗಿದೆ ಪ್ರಿಯರೇ. ಆ ದೂತರು ಅಲ್ಲಿಂದ ಹೊರಟು ಒಂದು ವೇಳೆ 18ನೇ ಅಧ್ಯಾಯದ ಪ್ರಾರಂಭದಲ್ಲಿ ನಾವು ನೋಡುವಾಗ ಅಬ್ರಹಾಮನ ಬಳಿಗೆ ಬಂದಂತ ಆ ಮೂರು ದೂತರು ಅಲ್ಲಿ ಆದಂತ ಘಟನೆ ಎಲ್ಲವನ್ನ ನೋಡ್ತೇವೆ. ಆದ ಅಬ್ರಹಾಮನು ಅವರಿಗೆ ಆತಿಥ್ಯವನ್ನ ಮಾಡಿದ ನಂತರ ಅವರು ಅಬ್ರಹಾಮನನ್ನು ಸಾರಳನ್ನು ಆಶೀರ್ವದಿಸಿ ಅವರು ಮುಂದಕ್ಕೆ ಬರ್ತಾ ಇದ್ದಾರೆ. ಯಾವ ಕಡೆಗೆ ಬರ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಸದೋಮಿನ ಕಡೆಗೆ ಅವರು ಬರ್ತಾ ಇದ್ದಾರೆ. ಈ ಸದೋಮಿನ ಕಡೆಗೆ ಬರುವಾಗ ಅಬ್ರಹಾಮನು ಅವರನ್ನ ಸಾಗ ಕಳಿಸುತ್ತ ಅವರ ಜೊತೆಯಲ್ಲೇ ಬಂದಿದ್ದನು. ಒಂದು ವೇಳೆ ಈ ಮನುಷ್ಯರು ಅಂದ್ರೆ ಈ ದೂತರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಅವರ ಜೊತೆಯಲ್ಲಿ ಬರುವಾಗ ಅವರು ಸದೋಮಿನ ಕಡೆಗೆ ಅವರು ಬರುವಂತದ್ದನ್ನ ಅಬ್ರಹಾಮನು ಆತನು ತಿಳ್ಕೊಂಡಿದ್ದಾನೆ. ಆಗ ನೋಡ್ರಿ, ಸಂದರ್ಭಗಳನ್ನ ನಾವು ನೋಡಿಕೊಳ್ಳುವಾಗ ಈ ಸದೋಮ್ ಗೊಮೋರ ಪಟ್ಟಣದ ವಿಷಯದಲ್ಲಿ ಯೂದನು ಬರೆಯುವಾಗ ಆತನು ಹೀಗೆ ಪ್ರಾರಂಭ ಮಾಡ್ತಾನೆ. ಆ ಸದೋಮ್ ಗೊಮೋರ ಪಟ್ಟಣವರು ಅವರ ಸುತ್ತಮುತ್ತಣ ಪಟ್ಟಣಗಳವರು
ಆ ದೂತರಂತೆ. ಯಾವ ದೂತರು ಎಂಬುದಾಗಿ ನಾವು ಇಲ್ಲಿ ನೋಡುವಾಗ ಈ ದೂತರಲ್ಲ. ಈಗಾಗಲೇ ಆರನೇ ವಚನದಲ್ಲಿ ದೊರೆತನವನ್ನು ಕಾಪಾಡಿಕೊಳ್ಳದೆ ತಮಗೆ ತಕ್ಕ ವಾಸಸ್ಥಾನವನ್ನ ಬಿಟ್ಟಂತ ದೇವದೂತರು. ತಿರುಗಿ ನಾನು ಹಿಂದಕ್ಕೆ ಹೋಗುವುದಿಲ್ಲ, ಆದರೆ ಆ ದೂತರು ಯಾಕೆ ದೊಬ್ಬಲ್ಪಟ್ಟರು ಎಂಬುದಾಗಿ ನಮಗೆ ಗೊತ್ತುಂಟು. ಅದೇ ಪ್ರಕಾರವಾಗಿ ಆ ದೂತರಂತೆ ನಡ್ಕೊಂಡಂತವರು ಯಾರು? ಆ ಸದೋಮ್ ಗಮೋರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಂತ ಜನರು. ಆ ದೂತರು ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ಅವರು ತಮ್ಮ ಸ್ಥಾನಮಾನಗಳನ್ನು ಅವರು ಬಯಸಿದರು. ದೇವರಂತೆ ಆಗಬೇಕೆಂಬುದಾಗಿ ಅವರು ಬಯಸಿದಾಗ ದೇವರು ಅವರನ್ನ ಒಂದು ವೇಳೆ ಆತನ ಆ ದೂತರ ಒಡೆಯನಾದಂತ ಸೈತಾನನ ಜೊತೆಯಲ್ಲಿ ಅವರು ದಬ್ಬಲ್ಪಟ್ಟು ಅವರು ಈ ಭೂಮಿಗೆ ಬೀಳುವಂತ ಒಂದು ಸ್ಥಿತಿಗೆ ಅವರು ಬಂದಂತದ್ದು ನಮ್ಮೆಲ್ಲರಿಗೆ ಗೊತ್ತುಂಟು. ಆ ದೂತರಂತೆಯೇ ಆ ಸದೋಮ್ಗಮರ ಪಟ್ಟಣದವರು ದೇವರಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ಅವರು ಇದ್ದಂಥವರು. ಹಾಗಾದ್ರೆ ಈ ಮನುಷ್ಯರು ಯಾಕೆ ಅಲ್ಲಿಗೆ ಹೋದರು ಎಂಬುದಾಗಿ ನೋಡುವಾಗ ಅಲ್ಲಿ ವಾಸವಾಗಿದ್ದಂತಹ ನೀತಿವಂತನಾದಂತಹ ಲೋಟನನ್ನ ಆತನ ಕುಟುಂಬವನ್ನ ದೇವರ ಯೋಜನೆಗೆ ತಕ್ಕ ಹಾಗೆ ಕಾಪಾಡ್ಲಿಕ್ಕಾಗಿ ಅವರು ಆ ಒಂದು ಪಟ್ಟಣದ ಕಡೆಗೆ ಅವರು ಬಂದರು. ಇವರ ಜೊತೆಯಲ್ಲಿ ಅಬ್ರಹಾಮನೂ ಬಂದಿದ್ದನು ಎಂಬುದಾಗಿ ಅಲ್ಲಿ ಬರೆಯಲ್ಪಡುವಾಗ ಆಗ ಯಹೋವನು ತನ್ನೊಳಗೆ ಆಗ ಅಬ್ರಹಾಮನನ್ನ ಆ ಮನುಷ್ಯರ ಜೊತೆಯಲ್ಲಿ ನೋಡಿದಂತಹ ದೇವರು ಆಗ ತನ್ನೊಳಗೆ ಆತನ ಅಂದುಕೊಳ್ತಾನೆ. 17ನೇ ವಚನ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಹೇಗೆ ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೇ? ವಾಟ್ ಎ ವಂಡರ್ಫುಲ್ ವರ್ಸ್. ದೇವರು ಎಷ್ಟು ಅದ್ಭುತನಾದಂತ ದೇವರು, ಮನ ಮರುಗುವಂತ ದೇವರು. ತನ್ನನ್ನು ಪ್ರೀತಿಸುವಂತ ಜನರಿಗೆ ತನ್ನಲ್ಲಿರುವಂತ ಆ ಒಂದು ಆಲೋಚನೆಗಳನ್ನ ತನ್ನಲ್ಲಿರುವಂತ ಆ ಉದ್ದೇಶವನ್ನ ದೇವರು ಸ್ಪಷ್ಟವಾಗಿ ತಿಳಿಸುವಂತಹದ್ದು. ನೋಡ್ರಿ, ಅಬ್ರಹಾಮನನ್ನ ಕುರಿತು ದೇವರು ಹೇಳುವಾಗ ನಾನು ಮಾಡಬೇಕೆಂದಿರುವ ಕಾರ್ಯ ದೇವರು ಹೇಳದೆ ಮಾಡಬಹುದು, ದೇವರಿಗೆ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿದೆ. ಆದ್ರೆ ದೇವರ ಅನ್ಯೋನ್ಯತೆಯಲ್ಲಿ ಇರುವಂತಹ ಈ ಮನುಷ್ಯನಿಗೆ ಅಥವಾ ಅಬ್ರಹಾಮನಿಗೆ, ದೇವರನ್ನ ಪ್ರೀತಿಸುವಂತ ಅಬ್ರಹಾಮನಿಗೆ, ದೇವರನ್ನ ಗೌರವಿಸಿದಂತ ಅಬ್ರಹಾಮನಿಗೆ, ನಾನು ಮಾಡಬೇಕೆಂದಿರುವಂತ ಈ ಕಾರ್ಯವನ್ನ ಹೇಗೆ ಮರೆ ಮಾಡಲಿ? ಹಾಗಾದ್ರೆ ಅಬ್ರಹಾಮನ ಜೊತೆಯಲ್ಲಿ ದೇವರಿಗೆ ಇದ್ದಂತ ಅನ್ಯೋನ್ಯತೆ, ಆ ಸಂಬಂಧವನ್ನ ನಾವು ನೆನಪು ಮಾಡೋಣ ಪ್ರಿಯರೇ. ಒಂದು ವೇಳೆ ನಾವುಗಳು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡುವಂತವರು, ಯೇಸು ಸ್ವಾಮಿಯನ್ನ ಸನ್ಮಾನಿಸುವಂತವರು, ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕೆಂಬುದಾಗಿ ಬಯಸುವಂತವರು ನಾವು, ಆತನ ಯೋಜನೆಗಳನ್ನ ನಮಗೆ ಆತನು ತಿಳಿಸುವಂತವನಾಗಿದ್ದಾನೆ. ಆದರೆ ನಾವು ಆತನ ಯೋಜನೆಗಳು ಏನು ಎಂಬುದಾಗಿ ತಿಳ್ಕೊಳ್ಳುವಂತ ಆಸಕ್ತಿ ಇಲ್ಲದೆ ಇರುವಂತವರು ನಾವಾಗಿದ್ದೇವೆ. ಇವತ್ತು ದೇವರು ಆತನ ನಮ್ಮನ್ನ ಪ್ರೀತಿ ಮಾಡುವಂತ ದೇವರು. ಯೆರೆಮೀಯನಿಗೆ ಬರೆದ ಪ್ರವಾದನ ಗ್ರಂಥದಲ್ಲಿ ಆತನು ಹೀಗೆ ಹೇಳ್ತಾನಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದಂತ ಪ್ರೇಮದಿಂದಲೇ. ಹಾಗಾದ್ರೆ ನನ್ನನ್ನು ನಮ್ಮನ್ನ ನಿರ್ಮಾಣ ಮಾಡಿದಂತ ದೇವರು ತನ್ನ ಉದ್ದೇಶವನ್ನ ನಮಗೆ ಆತನು ತಿಳಿಸುವಂತವನಾಗಿದ್ದಾನೆ. ಹಾಗಾದ್ರೆ ನಾವು ಎಷ್ಟು ಭಾಗ್ಯವಂತರು, ನಾವು ಆರಿಸಲ್ಪಟ್ಟಂತವರು, ನಾವು ಆತನಿಂದ ಕರೆಯಲ್ಪಟ್ಟಂತವರು. ಹೀಗಿರಬೇಕಾದರೆ ದೇವರು ತನ್ನ ಉದ್ದೇಶವನ್ನ ಆತನ ಮಕ್ಕಳಾದಂತ ನಮಗೆ ತಿಳಿಸುವಂತವನಾಗಿದ್ದಾನೆ. ಸೃಷ್ಟಿಕರ್ತನು ಮುಂದೆ ಆಗುವಂತ ಎಲ್ಲ ವಿಷಯಗಳನ್ನ ಆತನು ನಮಗೆ ತಿಳಿಸುತ್ತಾನೆ ಎಂಬುದಾಗಿ ಹೇಳುವಾಗಲೇ ಒಂದು ರೀತಿ ರೋಮಾಂಚನವಾಗುವಂತಹದ್ದು ನಮಗೆ. ಎಂತ ಅದ್ಭುತವಾದಂತ ಒಂದು ಅನುಭವವನ್ನು ನಾವು ಪಡ್ಕೊಳ್ತೇವೆ ಪ್ರಿಯರೇ. ಬಹುಶಃ ಅಬ್ರಹಾಮನು ಒಬ್ಬ ಮನುಷ್ಯನೇ, ಆದರೆ ಆತನ ಸ್ವಭಾವ, ಆತನ ಗುಣಗಳನ್ನ ದೇವರು ಮೆಚ್ಚಿಕೊಂಡಂತ ದೇವರು. ದೇವರು ಹೇಳಿದಂತ ರೀತಿಯಲ್ಲಿ ನಡೆದಂತ ಮನುಷ್ಯನಿಗೆ ಮುಂದೆ ಆಗಬೇಕಾದಂತ ಕಾರ್ಯಗಳನ್ನ ನಾನು ಹೇಗೆ ಮರೆ ಮಾಡಲಿ, ಅದು ಸರಿಯಾ? ದೇವರು ತನ್ನನ್ನೇ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾನೆ. ಸರಿಯೇ ಇಲ್ಲ, ನಾನು ಆತನಿಗೆ ಹೇಳಬೇಕೆಂಬುದಾಗಿ ಹೇಳಿ ಆತನಿಗೆ ಕೊಟ್ಟಂತ ವಾಗ್ದಾನವನ್ನ ಮತ್ತೊಮ್ಮೆ ಆತನು ನೆನಪು ಮಾಡಿಕೊಳ್ತಾನೆ. ಅವನಿಂದ ಬಲಿಷ್ಠವಾದಂತಹ ಮಹಾಜನಾಂಗ ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲಾ ಜನಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ.
ಅಬ್ರಹಾಮನ ಮೂಲಕ ದೇವರು ಭೂಮಿಯನ್ನ ಆಶೀರ್ವದಿಸುವಂತ ದೇವರು, ಭೂಮಿಯಲ್ಲಿರುವಂತ ಸಕಲ ಜನರನ್ನ ಆಶೀರ್ವದಿಸುವಂತ ದೇವರು. ಹಾಗಾದ್ರೆ ನಾನು ನಾವುಗಳು ಅಬ್ರಹಾಮನನ್ನ ಆತನ ಗುಣಲಕ್ಷಣಗಳನ್ನ ಆತನ ದೇವರ ಜೊತೆಯಲ್ಲಿದ್ದಂಥ ಸಂಬಂಧವನ್ನ ತಿಳ್ಕೊಂಡು ಹಾಗೆ ಇರಬೇಕೆಂಬುದಾಗಿ ಬಯಸುವಂತಹದ್ದೇ ದೇವರಿಗೆ ಅದು ಬಹಳ ಇಷ್ಟವಾದಂತ ಸಂಗತಿ ಆಗಿದೆ. ಅಬ್ರಹಾಮನಂತೆಯೇ ನಾವೆಲ್ಲರೂ ಜೀವಿಸಬೇಕು, ಯಾಕಂದ್ರೆ ಆತನ ಮೂಲಕ ಬರುವಂತ ಆಶೀರ್ವಾದವನ್ನ ಹೊಂದುವಂಥವರು ನಾವು. ಹಾಗಾದ್ರೆ ಮುಂದೆ ಆತನು ಹೀಗೆ ಹೇಳ್ತಾನೆ, 20ನೇ ವಚನ, ಇದಲ್ಲದೆ ಯೆಹೋವನು ಸದೋಮ್ ಗೊಮೋರ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿದೆ. ಇಲ್ಲಿ ಒಂದು ಪ್ರಶ್ನೆ ನಾವು ನೋಡ್ಕೊಂಡು ಒಂದು ವೇಳೆ ನಾವು ನೋಡ್ತೇವೆ, ದ ಮೋಸ್ಟ್ ಟೆರಿಬಲ್ ಜಡ್ಜ್ಮೆಂಟ್ ಆನ್ ಹ್ಯೂಮನ್ ಸಿನ್, ಮನುಷ್ಯನ ಪಾಪಕ್ಕೆ ಕೊಡುವಂತ ಘೋರವಾದಂತ ನ್ಯಾಯ ತೀರ್ಪು. ಈಗ ದ ಕಾನ್ವರ್ಜೇಷನ್ ಬಿಟ್ವೀನ್ ಗಾಡ್ ಅಂಡ್ ಅಬ್ರಹಾಮ್, ಸಂಭಾಷಣೆಗಳು ದೇವರಿಗೂ ಅಬ್ರಹಾಮನಿಗೂ ನಡೆಯುವಂತದ್ದನ್ನ ನಾವಿಲ್ಲಿ ಕಾಣ್ತೇವೆ ಪ್ರಿಯರು. ಹಾಗಾದ್ರೆ ಈ ಸದೋಮ್ ಗೊಮೋರ ಪಟ್ಟಣ ದೇವರ ದೃಷ್ಟಿಯಲ್ಲಿ ಹೇಗಿದೆ ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡಗಳ ಪುಸ್ತಕ 13:13 ನಾವು ಹೀಗೆ ನೋಡ್ತೇವೆ, ಆದರೆ ಸದೋಮ್ ಪಟ್ಟಣದವರು ದುಷ್ಟರು, ಯಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಂಥವರು, ದೇವರಿಗೆ ಅಸಹ್ಯ ತರುವಂತ ರೀತಿಯಲ್ಲಿ ತಮ್ಮ ಜೀವಿತವನ್ನು ಅವರು ಜೀವಿಸ್ತಾ ಇದ್ದರು. ಹಾಗಾದ್ರೆ ದೇವರು ನಾಶ ಮಾಡುವ ಮೊದಲು ಸದೋಮ್ ಗೊಮೋರ ಪಟ್ಟಣ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಇದೇ ಆದಿಕಾಂಡಗಳ ಪುಸ್ತಕ 13:10 ನಾವು ಹೀಗೆ ನೋಡ್ತೇವೆ, ಯಹೋವನು ಸದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿತು. ನೋಡ್ರಿ, ದೇವರು ಆ ಪಟ್ಟಣವನ್ನ ಹೇಗೆ ಉಂಟು ಮಾಡಿದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುವಾಗ ಏನೇನ್ ತೋಟ ಎಷ್ಟು ರಮ್ಯವಾಗಿತ್ತೋ, ಎಷ್ಟು ಅದ್ಭುತವಾಗಿತ್ತೋ, ಹಾಗೆಯೇ ಸದೋಮ್ ಗೊಮೋರ ಪಟ್ಟಣವು ಹಾಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಇದರ ಹಿನ್ನೆಲೆಯನ್ನ ನಾವು ನೋಡುವಾಗ ಒಂದು ವೇಳೆ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಆ ಜಗಳ ಬಂದಾಗ ಅಬ್ರಹಾಮನು ಒಂದು ನಿರ್ಧಾರವನ್ನ ಮಾಡಿ ಲೋಟನ್ಗೆ ಕೇಳ್ತಾನೆ, ಫಸ್ಟ್ ಚಾಯ್ಸ್. ಅಬ್ರಹಾಮನ ಗುಣಗಳಲ್ಲಿ ನಾವು ನೋಡುವಾಗ ಒಂದು ಮೊದಲನೇ ಆ ಚಾಯ್ಸ್ ಅನ್ನ ಲೋಟನಿಗೆ ಆತನು ಕೊಡ್ತಾನೆ. ಲೋಟನ್ನು ಕಣ್ಣೆತ್ತಿ ನೋಡಿ ಆತನು ಸದೋಮ್ ಗೊಮೋರ ಪಟ್ಟಣದ ಆ ಒಂದು ಭಾಗವನ್ನ ಆತನು ಆರಿಸಿಕೊಳ್ತಾನೆ. ಯಾಕಂದ್ರೆ ಅದು ಬಹಳ ಸುಂದರವಾದಂತ ಒಂದು ಪ್ರದೇಶ, ನೀರಾವರಿ ಆದಂತ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ನಾನು ಹೋದ್ರೆ ನಾನು ಬಹಳ ಒಂದು ಸಂತೋಷದಿಂದ ನಾನು ಇರ್ತೇನೆ. ಈ ಪಟ್ಟಣದ ಈ ಒಂದು ಈ ಭಾಗಕ್ಕೆ ನಾನು ಹೋದ್ರೆ ಒಂದು ವೇಳೆ ನಾನು ಹೀಗಿರ್ತೇನೆ ಹಾಗಿರ್ತೇನೆ ಎಂಬುದಾಗಿ ಅಂದುಕೊಂಡಂತ ಹೊರಾಂಗಣವಾದಂತ ಈ ಭೌತಿಕ ಒಂದು ಪ್ರಕೃತಿಯನ್ನ ನೋಡಿದಂತ ಆ ಲೋಟನು ಅದನ್ನ ಆರಿಸಿಕೊಂಡ. ಒಂದು ವೇಳೆ ಅದು ಆ ಪಟ್ಟಣ ಒಂದು ವೇಳೆ ಆ ಭಾಗಕ್ಕೆ ಬಂದ ಮೇಲೆ ಆ ಒಂದು ಆ ಪ್ರದೇಶ ಹೇಗಿದೆ ಅನ್ನುವಂಥದ್ದು ಆತನ ಅನುಭವಕ್ಕೆ ಬಂದಿದೆ ಪ್ರಿಯರು. ನಾನು ನಾವುಗಳು ಹಾಗೆ ಒಂದು ವೇಳೆ ಅನೇಕ ವೇಳೆ ಹೊರಗಿನ ತೋರಿಕೆಯನ್ನು ನೋಡಿ ಮೆಚ್ಚಿಕೊಳ್ಳುವಂಥವ್ರು, ಆಂತರ್ಯವನ್ನ ನೋಡದೇ ಇರುವಂಥವರು, ಒಳಗಿನ ಆ ಒಂದು ದುಷ್ಟವಾದಂತ ಕಲ್ಪನೆಯೇ ನಮಗಿರುವುದಿಲ್ಲ. ಹೊರಗಿನ ತೋರಿಕೆ ಹೊರಗಿನ ಅಂದ ಚಂದಗಳನ್ನ ನೋಡಿ ನಾವು ಮೋಸ ಹೋಗುವಂಥವ್ರು ನಾವು ಆಗಿರ್ತೇವೆ ಪ್ರಿಯರೇ. ಸದೋಂಗಮರ ಪಟ್ಟಣವು ಸಹ ಹಾಗೆಯೇ, ಒಂದು ವೇಳೆ ಯಹೋವನ ವನದಂತೆಯೂ ಐಗುಪ್ತ ದೇಶದ ನೀರಾವರಿಯಂತೆಯೂ ಆಗಿತ್ತು. ಅದಕ್ಕಾಗಿ ಆತನ ಆರಿಸಿಕೊಂಡ. ಅದು ಬಂದ ಮೇಲೆ ಆತನಿಗೆ ಗೊತ್ತಾಯ್ತು ಆ ಒಂದು ಪಟ್ಟಣ ಎಂಥ ಭಯಂಕರವಾದಂತಹ ಪಟ್ಟಣ ಎಂಬುದಾಗಿ ಆತನ ಅಂದುಕೊಂಡ. ಯಾಕೆ ಎಂಬುದಾಗಿ ಹೇಳುವಾಗ ನಾನು 18ನೇ ಅಧ್ಯಾಯ ಅದನ್ನ ನಾವು ಓದುವಾಗ ಈಗ ಅದಕ್ಕಿಂತ ಮೊದಲು ದಯಮಾಡಿ ಕ್ಷಮಿಸ್ರಿ, ಅದಕ್ಕಿಂತ ಮೊದಲು ಆ ದೇವರು ಹೇಳುವಂತ ಮಾತು ನನಗೆ ಆ ಪಟ್ಟಣದ ವಿಷಯವಾಗಿ ಸದೋಮ್ ಗೊಮೋರ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಕೇಳಿಸಿತ್ತು. ಒಂದ್ ವೇಳೆ ನಿನವೇ ಪಟ್ಟಣವನ್ನ ನೆನ್ಪ್ ಮಾಡ್ಕೊಳ್ಳೋಣ ಪ್ರಿಯರು.
ಆ ನಿನವೆ ಪಟ್ಟಣ ಎಂತ ದೊಡ್ಡ ಘೋರವಾದಂತ ಅಪರಾಧವನ್ನ ಮಾಡಿದಂತ ಪಟ್ಟಣ. ಒಂದ್ ವೇಳೆ ಯೋನನಿಗೆ ದೇವರು ಹೇಳಿದ್ರು, ಹೋಗು ನೀನು ಆ ಪಟ್ಟಣವನ್ನ ಹೋಗಿ ಅವರನ್ನ ಖಂಡಿಸು, ಗದರಿಸು, ದೇವರ ನ್ಯಾಯ ತೀರ್ಪು ಅದರ ಮೇಲೆ ಬರ್ತದೆ, ದೇವರ ಮಹಾಕೋಪ ಈ ಪಟ್ಟಣದ ಮೇಲೆ ಉಂಟು ಎಂಬುದಾಗಿ ಹೇಳುವಾಗ, ಒಂದ್ ವೇಳೆ ನಾವು ಅದರ ವಿಷಯವಾಗಿ ನಾವು ಓದ್ತೇವೆ ಪ್ರಿಯರೇ, ಹಾಗಾದ್ರೆ ಈ ಪಟ್ಟಣದ ವಿಷಯವಾಗಿ ದೇವರಿಗೆ ಯಾರು ದೂರು ಕೊಟ್ರು? ಸದೋಮ್ಗವನ ಪಟ್ಟಣ ಹೀಗಿದೆ ಅನ್ನುವಂತಹದ್ದನ್ನ ಯಾರು ದೇವರಿಗೆ ಹೇಳಿದ್ರು? ಯಾಕಂದ್ರೆ ಆ ಪಟ್ಟಣ ಆ ಮನುಷ್ಯರು ಆ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ಅಬ್ರಹಾಮನು ಬಂದಿದ್ದಾನೆ. ಆಗ ದೇವರು ನಾನು ಮಾಡುವಂತ ಕಾರ್ಯಗಳನ್ನ ಅಬ್ರಹಾಮನಿಗೆ ನಾನು ತಿಳಿಸದೆ ನಾನು ಮಾಡುವುದು ಸರಿಯೋ ಎಂಬುದಾಗಿ ಅಂದುಕೊಳ್ಳುವಾಗ ದೇವರು ಹೇಳ್ತಾನೆ ಹಿಂಗೆ ಈ ರೀತಿಯಾಗಿ ಆ ಒಂದು ಅಪರಾಧವನ್ನ ಕುರಿತು ದೇವರು ಹೇಳುವಂತಹದ್ದು. ಮಹಾ ಅಪರಾಧಿಗಳವರು, ದುಷ್ಟರು, ಅಯೋಗ್ಯರು, ದೇವರಿಗೆ ಅವಿಧೇಯರಾಗಿ ನಡೆದಂಥವರು. ಜಕರ್ಯನ ಪ್ರವಾದನ ಗ್ರಂಥ ಯಾರು ಹೇಳಿದ್ರು ಅನ್ನುವಂತಹ ಮಾತಿಗೆ ನಾನು ಬರ್ತೇನೆ. ಜಕರ್ಯನ ಪ್ರವಾದನ ಗ್ರಂಥ 1:10 1:10 ಹೀಗಿದೆ ನೋಡ್ರಿ, ಇವರು ಲೋಕ ಸಂಚಾರ್ಥಕವಾಗಿ ಯಹೋವನಿಂದ ಕಳಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು. ಇವರು ಲೋಕ ಸಂಚಾರಕರು, ಯಹೋವನಿಂದ ಕಳಿಸಲ್ಪಟ್ಟವರು. ಹಾಗಾದ್ರೆ 11 ನಾವು ಲೋಕದಲ್ಲಿ ಸಂಚರಿಸುತ್ತಾ ಬಂದಿದ್ದೇವೆ, ಈಗೋ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿದೆ ಎಂದು ಅರಿಕೆ ಮಾಡಿದರು. ಯಾರು? ಯಹೋವನ ದೂತರು. ಇದೇ ಜಕರ್ಯನು ಬರೆದ ಪ್ರವಾದನ ಗ್ರಂಥ 6:7 ಹೀಗಿದೆ, ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆ ಪಟ್ಟವು. ಅವನು ಹೊರಡಿರಿ ಲೋಕದಲ್ಲಿ ಸಂಚರಿಸಿರಿ ಎಂದು ಅಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು. ಒಂದು ವೇಳೆ ಈ ದೂತರು ಸದೋಮ್ಗೊಮರ ಪಟ್ಟಣದ ವಿಷಯವಾಗಿ ದೇವರಲ್ಲಿ ಅರಿಕೆ ಮಾಡಿಕೊಂಡಾಗ ದೇವರು ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ, ಈ ಪಟ್ಟಣವನ್ನ ನಾನು ನಾಶ ಮಾಡಬೇಕೆಂಬುದಾಗಿ. ಹಾಗಾದ್ರೆ ಈ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಹೇಳುವಾಗ ಒಬ್ಬ ಮನುಷ್ಯನ ಜೊತೆಯಲ್ಲಿ ದೇವರು ಸಂಭಾಷಣೆಯನ್ನು ಮಾಡ್ತಾರೆ. 18 ಆದಿಕಾಂಡಗಳ ಪುಸ್ತಕ 18:22 ನೋಡ್ರಿ, ತಿರುಗಿ ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು, ಆದರೆ ಅಬ್ರಹಾಮನು ಯಹೋವನ ಎದುರಿನಲ್ಲಿ ನಿಂತನು. ಈಗ ಯಹೋವನಿಗೂ ಆ ದೇವರಿಗೂ ಅಬ್ರಹಾಮನಿಗೂ ನಡೆಯುವಂತ ಸಂಭಾಷಣೆ ನಮಗೆಲ್ಲರಿಗೂ ಗೊತ್ತುಂಟು, ನಾನು ಎಲ್ಲವನ್ನ ಓದುವುದಿಲ್ಲ. ಆದರೆ ಅಬ್ರಹಾಮನು ಒಂದು ಪ್ರಶ್ನೆಯನ್ನ ದೇವರಿಗೆ ಕೇಳ್ತಾನೆ 23:1 ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯೋ? ಇದು ಮೊದಲನೇ ಪ್ರಶ್ನೆ. ಯಾರಿಗೆ? ದೇವರಿಗೆ. ಸದೋಮ್ ಗೊಮರವು ದೇವರ ದೃಷ್ಟಿಯಲ್ಲಿ ಒಂದು ವೇಳೆ ಮಹಾ ಅಪರಾಧಿಗಳು ದುಷ್ಟರು ಆಗಿರುವುದನ್ನ ಕಂಡಂತ ದೇವರು ಆ ಪಟ್ಟಣವನ್ನು ನಾಶ ಮಾಡ್ತಾ ಇದ್ದಾನೆ. ಇದನ್ನ ಅಬ್ರಹಾಮನಿಗೆ ತಿಳಿಸುವಾಗ ಹಾಗಾದ್ರಲ್ಲಿ ನೀತಿವಂತರಿಲ್ವಾ ಒಂದು ಪ್ರಶ್ನೆಯನ್ನ ಹಾಕ್ತಾನೆ. ಒಂದು ವೇಳೆ ಊರೊಳಗೆ 50 ನೀತಿವಂತರಿದ್ದರು, ಅದರಲ್ಲಿ 50 ನೀತಿವಂತರಿದ್ದರು ಆ ಸ್ಥಳವನ್ನ ಉಳಿಸದೆ ನಾಶ ಮಾಡುವೆ? ಹೀಗೆ ದೇವರಿಗೂ ಅಬ್ರಹಾಮನಿಗೂ ಸಂಭಾಷಣೆ ಪ್ರಾರಂಭವಾಗ್ತದೆ. ಕೊನೆಯದಾಗಿ ನಾವು ಬರುವಾಗ ಆತನು ಕೇಳ್ತಾನೆ 32 ದೇವರೇ, ಅಂದ್ರೆ ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಒಂದೇ ಒಂದು ಸಾರಿ ಮಾತಾಡ್ತೇನೆ, ಒಂದು ವೇಳೆ 10 ನೀತಿವಂತರು ಅಲ್ಲಿ ಸಿಕ್ಕಿದ್ರೆ ನಾಶ ಮಾಡುವುದಿಲ್ಲವೋ ಎಂಬುದಾಗಿ ಕೇಳುವಾಗ ನಾಶ ಮಾಡುವುದಿಲ್ಲ ಅಂತ ದೇವ್ರು ಹೇಳ್ತಾನೆ. ಅಂದ್ರೆ ಅರ್ಥ ಯಾರೂ ಇಲ್ಲ, ಯಾರೂ ಇಲ್ಲ ಎಂಬುದಾಗಿ ದೇವರು ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಅಬ್ರಹಾಮನು ಅದನ್ನ ಮುಗಿಸಿ ಆತನು ಹೊರಟು ಹೋಗ್ತಾನೆ. ಈ ಸದೋಮ್ ಗೊಮೊರ ಪಟ್ಟಣ ಈ ನಾಶಕ್ಕೆ ಗುರಿಯಾಗಬೇಕಾದ್ರೆ ಅಷ್ಟೊಂದು ದೇವರಿಗೆ ಕೋಪ ಯಾಕೆ?
ಯೂದನಾದ ಯೂದನಾದನ ಬರೆಯುವಾಗ ಆತನೂ ಸಹ ಬಹಳ ಆತನು ಅವರ ವಿಷಯವಾಗಿ ಬರೆಯುವಾಗ ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನ ಅನುಭವಿಸಬೇಕು ಎಂಬುದಾಗಿ ಆತನು ಬರೀತಾನೆ. ಅಂದ್ರೆ ಅಷ್ಟು ಕೆಟ್ಟು ಹೋದಂತ ಜನರು ಅಲ್ಲಿ ವಾಸ ಮಾಡ್ತಾ ಇದ್ದರು ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೆ. ಹಾಗಾದ್ರೆ ಯಾಕೆ ದೇವರು ನಾಶ ಮಾಡಲಿಕ್ಕೆ ಬಯಸಿದನು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಜಾರತ್ವ, ಭಯಂಕರವಾದಂತ ಜಾರತ್ವ ಅಲ್ಲಿತ್ತು. ಎರಡನೇದಾಗಿ ಸ್ವಭಾವ ವಿರುದ್ಧವಾದಂತಹ ಭೋಗಗಳನ್ನ ಅವರು ಅನುಭವಿಸುವಂತವರಾಗಿದ್ರು. ಮೂರನೇದಾಗಿ ದುರ್ಮಾರ್ಗಿಗಳಾಗಿದ್ದರು. ನಾಲ್ಕನೇದಾಗಿ ದೇವರ ಕೋಪಕ್ಕೆ ಗುರಿಯಾದಂಥವರು ಆಗಿದ್ರು. ಇದಕ್ಕೆ ಉದಾಹರಣೆ ಆದಿಕಾಂಡಗಳ ಪುಸ್ತಕ 19ನೇ ಅಧ್ಯಾಯವನ್ನ ನಾವು ನೋಡುವಾಗ, ಒಂದು ವೇಳೆ ನಮಗೆ ಇದು ಒಂಥರ ಸಂಕೋಚವಾದರೂ ಸಹ ಸದೋಮ್ ಗೊಮರ ಪಟ್ಟಣ ಒಂದು ಉದಾಹರಣೆಯಾಗಿ ಇಟ್ಟಿದೆ. ಇವತ್ತಿಗೂ ಸಹ ದೇವರ ಕೋಪಕ್ಕೆ ಗುರಿಯಾದಂತ ಈ ಪಟ್ಟಣ ಇವತ್ತಿಗೂ ಉದಾಹರಣೆಯಾಗಿ ಇಡಲ್ಪಟ್ಟಿದೆ. ಅದು ಮರೆತು ಹೋಗಿಲ್ಲ, ಆ ಪಟ್ಟಣ ಮರೆತು ಹೋಗಿಲ್ಲ, ದೇವರು ಅದನ್ನ ನಾಶ ಮಾಡಿದ್ದು ಮರೆತು ಹೋಗಿಲ್ಲ. ಒಂದು ಎಚ್ಚರಿಕೆಯನ್ನ ದೇವರು ಯೂದನ ಮೂಲಕ ಆತನ ನಮಗೆ ಆತನು ಕೊಡುವಂತವನಾಗಿದ್ದಾನೆ. ನೋಡ್ರಿ, ಅಲ್ಲಿ ನಾವು ನೋಡುವಾಗ ಸ್ವಭಾವ ವಿರುದ್ಧವಾದ ಭೋಗ ಎಂಬುದಾಗಿ ಹೇಳುವಾಗ ಸಲಿಂಗ ಕಾಮ ಅಲ್ಲಿ ಭಯಂಕರವಾಗಿತ್ತು. ಇದರ ಬಗ್ಗೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ, ಅವರು ಇಂಥವರನ್ನ ದೇವರು ಅವರನ್ನ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿ, ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದವರು, ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತವಕ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು ಎಂಬುದಾಗಿ ಅಪೋಸ್ತಲಾದಂತ ಪೌಲನು ಮತ್ತೊಮ್ಮೆ ಸದೋಮ್ ಗೊಮೊರದಲ್ಲಿ ನಡೀತಾ ಇದ್ದಂತ ಎಲ್ಲ ಸಂಗತಿಗಳನ್ನ ರೋಮಾಪುರದ ಸಭೆಯವರಿಗೆ ಆತನು ವಿವರಿಸುವಂತವನಾತನಾಗಿದ್ದಾನೆ. ಪ್ರಿಯರೇ, ಇದರ ವಿಷಯವಾಗಿ ನಾವು ನೋಡುವಾಗ ಇಂಥ ಒಂದು ಸಲಿಂಗ ಕಾಮ ಇವತ್ತು ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ ಇದು ಕಾನೂನಿಗೆ ಅನುಕೂಲವಾದಂತ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಎಚ್ಚರಿಕೆಯಾಗಿರ್ರಿ, ದೇವರಿಗೆ ಇದು ಬಹಳ ಕೋಪ ತರುವಂತಹ ಒಂದು ಸಂಗತಿಯಾಗಿದೆ. ದೇವರ ಪ್ರಕಾರ ಯಾಜಕ ಕಾಂಡಗಳ ಪುಸ್ತಕ 20ನೇ ಅಧ್ಯಾಯ 13ನೇ ವಚನ, ದೇವರ ಪ್ರಕಾರ ಅವರಿಗೆ ಮರಣ ಶಿಕ್ಷೆ ಆಗಬೇಕು. ಇಂಥ ಸ್ವಭಾವದಲ್ಲಿ ಇರುವಂತವರಿಗೆ ದೇವರು ಆತನು ಕೊಡುವಂತಹ ಒಂದು ಘೋರವಾದಂತಹ ಒಂದು ಶಿಕ್ಷೆ ಯಾವುದು ಎಂಬುದಾಗಿ ಹೇಳುವಾಗ ಅದು ಮರಣ ಶಿಕ್ಷೆಯನ್ನ ಕೊಡಬೇಕಾಗಿದೆ. ಇವತ್ತು ಮನುಷ್ಯನು ಕಾನೂನನ್ನೇ ಆತನು ತಿರುಚಿ ಈ ರೀತಿ ಗಂಡಸರು ಗಂಡಸರನ್ನ ಮದುವೆ ಆಗಬಹುದು ಎಂಬ ಒಂದು ಕಾನೂನನ್ನ ಈ ಮಂಗಳ ಮುಖಿಗಳು ಎಂಬುದಾಗಿ ನಾವು ಹೇಳ್ತೇವೆ ಪ್ರಿಯರೇ. ಮಂಗಳ ಮುಖಿಗಳನ್ನ ಮದುವೆ ಆಗುವಂತ ಒಂದು ಕಾನೂನನ್ನ ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಅವರು ಅದನ್ನ ತಂದಿದ್ದಾರೆ ಎಂಬುದಾಗಿ ಹೇಳುವಾಗ, ಹೋಗ್ಲಿ, ಪಾಶ್ಚಾತ್ಯ ದೇಶ ಬೇಡ, ನಮ್ಮ ದೇಶದಲ್ಲಿಯೂ ಸಹ ಇದನ್ನ ತರಬೇಕೆಂಬುದಾಗಿ ಅನೇಕರು ನ್ಯಾಯಾಲಯದ ಬಳಿಗೆ ಇದನ್ನ ಕೊಂಡು ಹೋಗಿದ್ದಾರೆ. ಪ್ರೇಯರ್, ಯಾಕೆ ಇಂತಹ ಒಂದು ಸಂಗತಿಗಳು ಬರೆಯಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ, ಸದೋಮ್ ಗೊಮರ ಪಟ್ಟಣ ಮಾತ್ರವಲ್ಲ, ಉದಾಹರಣೆಯಾಗಿ ಇಡಲ್ಪಟ್ಟಿದೆ ದೇವರ ಶಿಕ್ಷೆ ಲೋಕದ ಮೇಲೆ ಭಯಂಕರವಾದಂತ ರೀತಿಗೆ ಅದು ಬರ್ತದೆ ಎಂಬುದಾಗಿ ನಮಗೆ ಗೊತ್ತುಂಟು. ಪೇತ್ರನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಈ ಭೂಮಿ ಯಾವುದಕ್ಕಾಗಿ ಸಿದ್ಧವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮಗೆ ಆತನು ಒಂದು ವೇಳೆ ಕೃಪೆಯ ಮೇಲೆ ಕೃಪೆಯನ್ನು ಆತನು ಅನುಗ್ರಹಿಸಿ ಕೊಡ್ತಾ ಇದ್ದಾನೆ. ದಿನದ 24 ತಾಸುಗಳು ಆತನ ಸಂದೇಶಗಳು ಆತನ ವಾಕ್ಯಗಳು ನಾನಾ ರೀತಿಯಲ್ಲಿ ಸಾರಲ್ಪಡ್ತಾ ಇದೆ. ಜನರು ಎಚ್ಚರಿಸಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುವಂತಹದ್ದು.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. ಕಾರಣ ಒಬ್ಬನಾದರೂ ನಾಶವಾಗಿ ಹೋಗಬಾರದು, ಎಲ್ಲರೂ ಆತನ ನಿರ್ಮಾಣ, ಎಲ್ಲರನ್ನ ಉಂಟು ಮಾಡಿದ ಆತನು, ಎಲ್ಲರೂ ಆತನ ಕಡೆಗೆ ಬರಬೇಕೆಂಬುದಾಗಿ ಬಯಸುವಂತ ದೇವರು. ಆದರೆ ಸ್ವಭಾವ ಸಿದ್ಧವಾದಂತ ಎಲ್ಲ ಸಂಗತಿಗಳನ್ನ, ಸ್ವಭಾವ ಸಿದ್ಧವಾದಂತ ಭೋಗಗಳನ್ನ ಅವರು ಮರೆತು ಬಿಟ್ಟು ಭಯಂಕರವಾದಂತ ಸ್ಥಿತಿಗೆ ಅವರು ಹೋಗ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ಉಂಟು ಆದಿಕಾಂಡಗಳ ಪುಸ್ತಕ 19 ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ, 5 ವಚನ. ಆ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನ ಹೊರಕ್ಕೆ ತೆಗೆದುಕೊಂಡು ಬಾ, ನಾವು ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಇದು ಆವತ್ತಿನ ಪರಿಸ್ಥಿತಿ, ಸದೋಮ್ ಗಮರ ಪರಿಸ್ಥಿತಿ. ಎಂತ ಭಯಂಕರವಾದಂತ ಪರಿಸ್ಥಿತಿ ಅದಾಗಿದೆ ಪ್ರಿಯರೇ. ಇಂತ ಒಂದು ಪಟ್ಟಣ ದೇವರಿಗೆ ಮಹಾ ದುಷ್ಟರು ದುರ್ಮಾರ್ಗಿಗಳು ಆದಂತ ಈ ಪಟ್ಟಣವನ್ನ ಅವರು ಎಷ್ಟೇ ಸಮಯ ಕೊಟ್ಟರು ದೇವರ ಕಡೆಗೆ ಅವರು ತಿರುಗಿಕೊಳ್ಳದೆ ಇರುವಾಗ ದೇವರು ಈ ಪಟ್ಟಣವನ್ನ ನಾಶ ಮಾಡಬೇಕೆಂಬುದಾಗಿ ಆತನು ಬಯಸಿದಂಥವನಾಗಿದ್ದ. ಅದಕ್ಕಾಗಿ ಆ ಅಬ್ರಹಾಮನ ಜೊತೆಯಲ್ಲಿ 10 ನೀತಿವಂತರು ಸಿಕ್ಕಿದ್ರು ಆ ಪಟ್ಟಣವನ್ನ ನಾಶ ಮಾಡುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಅಂದ್ರೆ ಒಬ್ಬರೂ ಇಲ್ಲ, ಆ ಪಟ್ಟಣದಲ್ಲಿ ಇದ್ದಂತ ಒಬ್ಬರೂ ಇಲ್ಲ. ನೋಡ್ರಿ, ಹೀಗಿರ್ಬೇಕಾದ್ರೆ ಈ ದುಷ್ಟತನದಿಂದ ಕೂಡಿದಂತ ಈ ಜನಾಂಗ ದೇವರಿಗೆ ಹೇಸಿಕೆ ತರುವಂತ ಕಾರ್ಯಗಳನ್ನ ಅವರು ಮಾಡುವಂತವರು ಅವರಾಗಿದ್ದರು ಪ್ರಿಯರೇ. ಇದಕ್ಕೆ ಪೂರಕವಾಗಿ ಧರ್ಮೋಪದೇಶ ಕಾಂಡ 29 23 ವಚನ ನೋಡ್ರಿ. ಎಲ್ಲ ಜನಾಂಗಗಳವರು, ನಿಮ್ಮ ಆ ದೇಶ ಯಾವ ವ್ಯವಸಾಯವೂ ಆದರೂ ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯಹೋವನ ಮಹಾಕೋಪದಿಂದ ಕೆಡವಿದ ಸದೋಮ್ ಗುಮೋರ ಆದ್ಮ ಚೇಬೋಯಿಂ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲಾ ಕಡೆಯಲ್ಲಿಯೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು ಯಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ, ಯಾಕೆ ಮಾಡಿದ ಅಂತ ಕೇಳುವುದಾದರೆ ಇಂಥ ಕೋಪಾಗ್ನಿಗೆ ಕಾರಣವೇನಿದ್ದಿತ್ತು ಎಂಬುದಾಗಿ ವಿಚಾರಿಸುವರು. ಅದಕ್ಕೆ ಜನರು, ಆ ದೇಶದವರ ಪಿತೃಗಳ ದೇವರಾದ ಯಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸಿದ್ದರಿಂದ ಯಹೋವನು ಅವರ ದೇಶದ ಮೇಲೆ ಕೋಪ ಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನು ಅವರ ಮೇಲೆ ಬರಮಾಡಿ ಮಹಾಕೋಪೋದ್ರೇಕದಿಂದ ಆ ಜನರನ್ನು ದೇಶದಿಂದ ಕಿತ್ತು ಹಾಕಿ ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿಬಿಟ್ಟನೆಂದು ಉತ್ತರ ಕೊಡುವವರು. ಹಾಗಾದ್ರೆ ಇವತ್ತಿಗೂ ಸಹ ಈ ಪಟ್ಟಣದಲ್ಲಿ ಯಾವ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಇವತ್ತಿಗೂ ಸಹ ಅಲ್ಲಿ ಬೆಳೆ ಬೆಳೆಯುವುದೇ ಅಸಾಧ್ಯ ಎಂಬುದಾಗಿ ಅನೇಕ ಭೂಗರ್ಭ ಶಾಸ್ತ್ರಜ್ಞರು ಅದರ ಬಗ್ಗೆ ತಿಳಿಸಿದ್ದಾರೆ. ದೇವರ ಈ ಒಂದು ಯೋಜನೆ ಭಯಂಕರವಾದಂತಹ ದೇವರು. ಯೆರೆಮೀಯನು ಹೀಗೆ ಬರೀತಾನೆ 20:16 ವಚನದಲ್ಲಿ, ದೇವರು ಕನಿಕರ ಪಡದೆ ಕೆಡವಿ ಬಿಟ್ಟ ಈ ಪಟ್ಟಣದ ಗತಿ ಎಂಥ ಭಯಂಕರವಾದಂತ ಗತಿ. ದೇವರು ಕನಿಕರ ಪಡದೆ ನಿನವೇ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಪ್ರವಾದಿಯಾದಂತ ಯೋನನನ್ನ ಅಲ್ಲಿಗೆ ಕಳಿಸಿದ. ಹೋಗು ನೀನು ಸಾರು, ದೇವರ ಕೋಪ ಹೀಗಿದೆ ಎಂಬುದಾಗಿ ಅವರಿಗೆ ತಿಳಿಸಿ ಎಂಬುದಾಗಿ ಹೇಳುವಾಗ ಅರಸನಿಂದ ಹಿಡಿದು ಸೇವಕನವರೆಗೆ ಅವರು ಪಶ್ಚಾತ್ತಾಪ ಪಟ್ಟು ಗೋಣಿ ತಟ್ಟನ್ನು ಅವರು ಹೊದ್ದುಕೊಂಡು ದೇವರಿಗೆ ಮೊರೆ ಇಡುವಾಗ ದೇವರು ಕನಿಕರ ಪಟ್ಟಣ ಎಂಬುದಾಗಿ ನಮ್ಗೆ ಗೊತ್ತುಂಟು ಪ್ರಿಯರು. ಒಂದ್ವೇಳೆ ಈ ಪಟ್ಟಣದವರು, ಸದೋಮ್ ಗುಮರ ಪಟ್ಟಣದವರು ಭಯಂಕರವಾದಂತ ಸ್ಥಿತಿಯಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ನೆನಪಿಗೆ ತರ್ತೇವೆ. ಮತ್ತೊಮ್ಮೆ ನಾನು ಯೂದನು ಬರೆದ ಆ ಒಂದು ಪತ್ರಿಕೆಯನ್ನು ನಾನು ಓದ್ತೇನೆ. ಸ್ವಭಾವ ವಿರುದ್ಧವಾದ ಭೋಗಗಳನ್ನ ಅವರು ಅನುಸರಿಸಿದಂಥವ್ರು ಅವರಾಗಿದ್ರು. ಈಗಾಗಲೇ ನಾವು 19 ಆದಿಕಾಂಡಗಳ ಪುಸ್ತಕ 19 ನಾವು ಅದನ್ನ ಓದ್ತೇವೆ ಪ್ರಿಯರೇ. ಹಾಗಾದ್ರೆ ಇವತ್ತಿನ ಲೋಕ ದೇವರಿಗೆ ಹೇಸಿಕೆ ತರುವಂತ ರೀತಿಯಲ್ಲಿ
ಈ ಲೋಕ ದಾಟಿ ಹೋಗ್ತಾ ಇದೆ ಪ್ರಿಯರೇ. ಇನ್ನು ನಾವು ಯಾವುದು ಕ್ರಿಶ್ಚಿಯನ್ ಕಂಟ್ರೀಸ್ ಎಂಬುದಾಗಿ ಒಂದು ವೇಳೆ ನಾವು ಅಂದುಕೊಂಡಿದ್ದೇವೆ, ನಾವು ಅಂದುಕೊಂಡಿದ್ದೇವೆ ಕ್ರೈಸ್ತರು ಜಾಸ್ತಿ ಇರುವಂತಹ ದೇಶಗಳು ದೇವರಿಗೆ ವಿರುದ್ಧವಾದಂತಹ ಕಾನೂನುಗಳನ್ನು ಅವರು ತರ್ತಾ ಇದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ಇದು ಒಂದು ಸಹ. ಇವತ್ತು ಅಲ್ಲಿ ಸಲಿಂಗ ಕಾಮಿಗಳು ಬಹಳವಾಗಿದ್ದಾರೆ. ಅದು ಕಾನೂನಿನ ರೀತಿಯಲ್ಲಿ ಅದು ಒಪ್ಪಿಗೆ, ಅವರ ಸಂಸತ್ತಿನಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ದೇವರ ವಿರುದ್ಧವಾಗಿ ಇರುವಂತ ಈ ಸಂಗತಿಗಳನ್ನ ಅವರು ತಮ್ಮದೇ ಆದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತವರು, ಅಂದ್ರೆ ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ಕಾರ್ಯವನ್ನ ಅವರು ಮಾಡುವಂತವರಾಗಿದ್ದಾರೆ. ಬಹುಶಃ ದೇವರು ಕೇಳಬಹುದು, ಇವತ್ತು ಲೋಕದಲ್ಲಿ ಎಷ್ಟು ಜನ ನೀತಿವಂತರಿದ್ದಾರೆ ಎಂಬುದಾಗಿ ದೇವರು ಪ್ರಶ್ನೆ ಮಾಡುವಾಗ, ಒಂದು ವೇಳೆ ಈ ಲೋಕದಲ್ಲಿ ಎಷ್ಟು ಜನ ನೀತಿವಂತರು ಸಿಗ್ತಾರೆ, ಎಷ್ಟು ಜನರು ಅನೀತಿವಂತರು ಸಿಗ್ತಾರೆ ಎಂಬುದಾಗಿ ನಾವು ಊಹೆಗೂ ನಮಗೆ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಪ್ರಿಯರು. ಯಾಕಂದ್ರೆ ಇವತ್ತಿನ ದಿವಸಗಳು ಪ್ರಾಪಂಚಿಕವಾದಂತ ಜೀವಿತದಲ್ಲಿ ಅವರು ಹೋಗುವಂತವ್ರು. ನೆಕ್ಸ್ಟ್ ದುರ್ಮಾರ್ಗಿಗಳು, ಸರಿಯಾದಂತ ಮಾರ್ಗವನ್ನ ಅನುಸರಿಸದೇ ಇರುವಂತವರು ಅವರಾಗಿದ್ದಾರೆ. ಪೇತ್ರನು ಬರೆದ ಎರಡನೇ ಪೇತ್ರ ಎರಡನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಆತನು ಸದೋಮ್ ಗಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶವನ್ನ ವಿಧಿಸಿದನು. ಇದೊಂದು ದೊಡ್ಡ ಎಚ್ಚರಿಕೆ ಪ್ರಿಯರೇ, ಒಂದು ದೊಡ್ಡ ಎಚ್ಚರಿಕೆ. ಮುಂದಿನ ದಿವಸಗಳು ಈ ಪಟ್ಟಣಕ್ಕಾದಂತ ಗತಿಯೇ ನನಗೂ ನಮಗೂ ಬರ್ತದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದ. ಹಾಗಾದ್ರೆ ಇದೇ ಎರಡೂ ಪೇತ್ರ 3ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡುವಾಗ, ಈಗಿನ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ. ಯಾವ ವಾಕ್ಯದ ಬಲ? ಈಗಾಗಲೇ ಆತನು 6ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವುಗಳ ಮೇಲೆ ಜಲಪ್ರಳಯವನ್ನು ಆತನು ಬರಮಾಡಿದ. ಒಂದು, ಎರಡನೇದಾಗಿ ಸದೋಮ್ಗೊಮರ ಪಟ್ಟಣವನ್ನ ಸುಟ್ಟು ಬೂದಿ ಮಾಡಿದ. ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೇ. ನಮಗೆ ಒಂದು ಎಚ್ಚರಿಕೆ, ದೇವರ ಭಯಭಕ್ತಿ ಇಲ್ಲದೆ ನಾವು ಜೀವಿಸುವಾಗ ಒಂದು ದಿನ ಬರ್ತದೆ ನನಗೆ ನಮಗೆ ಭಕ್ತಿಹೀನರಾದಂತ ಜನರಿಗೆ ದೇವರು ಅದೇ ವಾಕ್ಯದ ಬಲದಿಂದ ಹೇಳ್ತಾನೆ, ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ದ ಫೈರ್ ಇಸ್ ಆಲ್ರೆಡಿ ಸಿದ್ಧವಾಗಿದೆ. ದೇವರು ಅದನ್ನು ಸಿದ್ಧ ಮಾಡಿಟ್ಟಿದ್ದ. ಆ ಬೆಂಕಿಯನ್ನು ತಿರುಗಿಕೊಳ್ಬೇಕು. ದೇವರ ಭಯಭಕ್ತಿಯಲ್ಲಿ ಇಲ್ಲದೆ ಇರುವಂತವರು ದೇವರ ಭಯಭಕ್ತಿಗೆ ಅವರು ಬರಬೇಕು, ದೇವರನ್ನ ಸನ್ಮಾನಿಸ್ಬೇಕು, ದೇವರನ್ನ ಪ್ರೀತಿ ಮಾಡಬೇಕು, ದೇವರನ್ನ ಗೌರವಿಸಬೇಕು, ದೇವರ ಸಹವಾಸದಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸುವಂತ ಆ ಒಂದು ಸಂಗತಿಗಳು ಸದೋಮ್ಗಮರ ಪಟ್ಟಣಗಳ ಮೂಲಕ ಆತನ ಯೂದನು ನಮಗೆ ಆತನು ತಿಳಿಸುವಂತವನಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, 8ನೇ ವಚನಕ್ಕೆ ನಾವು ಹೋಗುವ ಮೊದಲು ಇದನ್ನ ಅನುಭವಿಸಿದ ದುರ್ಮಾರ್ಗಿಗಳಿಗೆ ಆಗುವ ಗತಿಯೇ ಉದಾಹರಣೆಯಾಗಿ ಸದೋಮ್ಗಮರ ಪಟ್ಟಣ ಇವತ್ತಿಗೂ ಇಡಲ್ಪಟ್ಟಿದೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ, ದೇವರ ಭಯಭಕ್ತಿಯಲ್ಲಿ ಇಲ್ಲದೆ ಹೋದರೆ ನನಗೂ ನಮಗೂ ಅದೇ ಗತಿ ಎಂಬುದಾಗಿ ವಾಕ್ಯ ಹೇಳುವಂತಹದ್ದು ಎಷ್ಟು ಸತ್ಯ ಎಂಬುದಾಗಿ ಗಮನದಲ್ಲಿ ಇರಿಸಿಕೊಂಡು ದೇವರ ಭಯಭಕ್ತಿಗೆ ನಾವು ಬರ್ಲಿಕ್ಕಾಗುವಂತೆ ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ. 8ನೇ ವಚನ ಹೀಗೆ ಪ್ರಾರಂಭವಾಗ್ತದೆ, ಹೀಗಿದ್ದರು ಈ ಮೂರು ಸಂಗತಿಗಳು. ಮೊದಲನೇದಾಗಿ ಐಗುಪ್ತ ದೇಶದಿಂದ ತನ್ನ ಭುಜಬಲ ಪರಾಕ್ರಮದಿಂದ ಬಿಡಿಸಿದಂತ ದೇವರ ಆ ಎಲ್ಲ ಸಂಗತಿಗಳನ್ನು ಮರೆತು ಬಿಟ್ಟು ಆತನನ್ನು ನಂಬದೆ ಹೋದಂತವರನ್ನ ದೇವರು ನಾಶ ಮಾಡಿದ, ನಂಬಲಿಲ್ಲ ಜನ, ನಾಶ ಮಾಡಿದ. ಎರಡನೇದಾಗಿ ದೊರೆತನವನ್ನ ಕೊಟ್ಟಿದ್ದರು ಆ ದೂತರು ಆ ಒಂದು ಸ್ಥಾನಮಾನವನ್ನ ಕಾಪಾಡಿಕೊಳ್ಳದೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕೆಂಬುದಾಗಿ ಬಯಸಿ ಈ ಭೂಮಿಗೆ ಬಿದ್ದಂಥವರು. ಮೂರನೇದಾಗಿ
ಮಹಾದುಷ್ಟರು ದುರ್ಮಾರ್ಗಿಗಳು ದೇವರಿಗೆ ಹೇಸಿಕೆಯಾದಂತ ರೀತಿಯಲ್ಲಿ ತಮ್ಮ ಜೀವಿತದಲ್ಲಿ ಜೀವಿಸಿದಂತ ಸದೋಮ್ಗಮರ ಪಟ್ಟಣವನ್ನ ನಿಮ್ಮ ಮುಂದೆ ನಾನು ಉದಾಹರಣೆಯಾಗಿ ಇಟ್ಟಿದ್ದೇನೆ, ಎಚ್ಚರಿಕೆ ಆಗಿರ್ರಿ ಎಂಬುದಾಗಿ ಹೇಳುವಾಗ ಹೀಗಿದ್ದರು ಅಂದ್ರೆ ಎಷ್ಟೇ ಹೇಳಿ ತಮ್ಮನ್ನ ತಾವು ತಿದ್ದಿಕೊಳ್ಳಿಕ್ಕೆ ಸಿದ್ಧರಿಲ್ಲದೇ ಇರುವಂತವರು. ಒಂದು ವೇಳೆ ಕುಟುಂಬದಲ್ಲಿ ಮಗನೇ ಹೀಗೆ ಹೀಗಬೇಕಾ, ಹೀಗಿರ್ಬೇಕಪ್ಪ, ನಿನ್ ತಪ್ಪದಾರಿಯಲ್ಲಿ ಹೋಗ್ಬೇಡ, ಇದೇ ರೀತಿಯಾಗಿ ಜೀವಿಸ್ಬೇಕು, ದೇವರ ಭಯಭಕ್ತಿಯಲ್ಲಿ ಇರ್ಬೇಕಪ್ಪ ಅಂತ ಮಕ್ಕಳಿಗೆ ಹೇಳಿದ್ರೆ ಬರೀ ಹೇಳೋದಷ್ಟೇ ನಮ್ ಕೆಲ್ತ, ಅವ್ರು ಮಾಡ್ತಿರೋದು ಮಾಡ್ತಾನೇ ಇರುವಂತವು. ಎಷ್ಟೋ ಕುಟುಂಬಗಳಲ್ಲಿ ಇದನ್ನ ಕಾಣ್ತೇವೆ ಪ್ರಿಯರೇ. ಎಚ್ಚರಿಕೆ ಕೊಟ್ಟಿದ್ದರೂ ಸಹ ಆ ಎಚ್ಚರಿಕೆಯನ್ನ ಪಡ್ಕೊಳ್ಳದೆ ತಮ್ಮದೇ ಆದಂತ ರೀತಿಯಲ್ಲಿ ಜೀವನ ಮಾಡುವಂತವ್ರೆ. ಹೀಗಿದ್ದರು ಈ ಜನರು ಏನಂತೆ, ಸ್ವಪ್ನಾವಸ್ಥೆಯಲ್ಲಿ ಇರುವಂತೆ ಅದೇ ರೀತಿಯಾಗಿ ಶರೀರವನ್ನ ಮಲಿನ ಮಾಡಿಕೊಳ್ಳುತ್ತಾರೆ. ನಾನು ಇದಕ್ಕೆ ಹೋಗುವುದಕ್ಕಿಂತ ಮೊದಲು ಸುಮಾರು 5 ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು, ಸಮಯ ಇಲ್ಲ. ಒಂದೇ ಒಂದು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಂದು, ಈ 8ನೇ ವಚನಕ್ಕೆ ಆಧಾರವಾಗಿ ಈವಿಲ್ ಇಮ್ಯಾಜಿನೇಷನ್, ದುಷ್ಟ ಆಲೋಚನೆಗಳು, ತಮ್ಮ ಮನಸ್ಸಿನಲ್ಲಿ ದುಷ್ಟ ಆಲೋಚನೆಗಳನ್ನ ಮಾಡಿಕೊಳ್ಳುವಂತವರು ಸ್ವಪ್ನಾವಸ್ಥೆಯಲ್ಲಿ ಇರುವಂತೆ ತಮ್ಮದೇ ಆದಂತಹ ರೀತಿಯಲ್ಲಿ ಜೀವನ ಮಾಡುವಂಥವ್ರು, ದುರಾಲೋಚನೆಗಳನ್ನ ಕಲ್ಪಿಸುವಂಥವ್ರು, ಹೃದಯದಲ್ಲಿ ಕೇಡು ಮಾಡಲು ತವಕ ಪಡುವಂಥವರು. ಒಂದು ವೇಳೆ ಸುಳ್ಳು ಬೋಧಕರ ಬಗ್ಗೆ ಇದು ಬರೆಯಲ್ಪಡುವಾಗ, ಈ ಸುಳ್ಳು ಬೋಧಕರು ಹೊರಸು ಕನಸುಗಳನ್ನ ಕಂಡು ಇದು ದೇವರಿಂದ ಬಂದಂಥದ್ದು ಎಂಬುದಾಗಿ ಹೇಳಿಕೊಂಡು ಅನೇಕರನ್ನ ಮೋಸಗೊಳಿಸುವಂಥವರು ಇವರಾಗಿದ್ದಾರೆ. ಇಷ್ಟೆಲ್ಲ ಉದಾಹರಣೆಗಳು ಕೊಟ್ಟಿದ್ದರೂ ಈ ಸುಳ್ಳು ಪ್ರವಾದಿಗಳು ತಮ್ಮನ್ನ ಬದಲಾಯಿಸಿಕೊಳ್ಳದೆ ಇನ್ನು ಅದೇ ಸ್ಥಿತಿಯಲ್ಲಿ ಇರುವಂಥವರು, ದುಷ್ಟ ಆಲೋಚನೆಗಳನ್ನ ಮಾಡುವಂಥವರು. ಅವರು ತಮ್ಮ ಹೊಲಸು ಕನಸುಗಳು ದೇವರಿಂದಲೇ ಬಂದದ್ದು ಎಂಬುದಾಗಿ ಆ ಕನಸುಗಳನ್ನ ಉಪಯೋಗಿಸಿಕೊಂಡು ಹೆಚ್ಚು ದೊಡ್ಡದಾದಂತ ಪಾಪಗಳನ್ನ ಮಾಡುತ್ತಾ ಅನೇಕರನ್ನ ಕೆಡಿಸುವಂತವರು ಅವರಾಗಿದ್ದಾರೆ ಪ್ರಿಯ. ಹಾಗಾದ್ರೆ ಈ ದಿನದಲ್ಲಿ ಸುಳ್ಳು ಬೋಧಕರು ಎಲ್ಲಾ ಕಡೆಯಲ್ಲಿ ಹರಡಿರುವಂತಹದ್ದು. ಒಂದು ವೇಳೆ ಹಳೆ ಒಡಂಬಡಿಕೆಯಲ್ಲಿಯೂ ನಾವು ನೋಡ್ತೇವೆ, ಯೆರೆಮೀಯನು ಬರೆದ ಪ್ರವಾದನ ಗ್ರಂಥದಲ್ಲಿ ದೇವರೇ ಸ್ವತಃ ಹೇಳಿದ್ದಾನೆ, ಈ ಪ್ರವಾದಿಗಳನ್ನ ನಾನು ಕಳಿಸ್ಲಿಲ್ಲ, ಈ ಪ್ರವಾದಿಗಳ ಬಗ್ಗೆ ಪ್ರವಾದಿಗಳಿಗೆ ನಾನು ಏನೂ ಹೇಳಲಿಲ್ಲ, ಅವರವರೇ ತಮ್ಮದೇ ಆದಂತ ಆಲೋಚನೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ದರ್ಶನ ಆಯಿತು ಎಂಬುದಾಗಿ ಹೇಳ್ತಾರೆ, ನನಗೆ ಒಂದು ವೇಳೆ ದೇವರು ದರ್ಶನವನ್ನ ಕೊಟ್ಟು ಹೀಗೆ ಹೇಳು ಅಂತ ಹೇಳ್ತಿದ್ದಾನೆ ಎಂಬುದಾಗಿ ಹೇಳ್ತಾರೆ. ನೀವು ಮೋಸ ಹೋಗಬೇಡ್ರಿ ನೋಡ್ರಿ, ಅವರು ತಮ್ಮದೇ ಆದಂತ ಸ್ವಪ್ನಾವಸ್ಥೆಯಲ್ಲಿ ಇರುವಂತವರು. ಈ ಸ್ವಪ್ನಾವಸ್ಥೆಯಲ್ಲಿ ಒಂದು ವೇಳೆ ಆ ಕನಸುಗಳು ನಮಗೆ ಕಂಡಂತವು, ನಾವು ದರ್ಶನವನ್ನ ಮಾಡಿದಂಥವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಅನೇಕ ವಿಶ್ವಾಸಿಗಳನ್ನ ಅವರು ತಪ್ಪು ಬೋಧನೆಯ ಮೂಲಕ ತಪ್ಪಾದ ಮಾರ್ಗದಲ್ಲಿ ನಡೆಯುವಂತ ರೀತಿಯಲ್ಲಿ ಪ್ರಬೋಧನೆ ಮಾಡುವಂತವರು, ಹುರಿದುಂಬಿಸುವಂತವರು, ಪ್ರೋತ್ಸಾಹಿಸುವಂತವರು ಇವತ್ತು ಆಗಿದ್ದಾರೆ. ಒಂದು ವೇಳೆ ಅವರ ಮಾತುಗಳನ್ನ ಕೇಳಿದಂತ ಅನೇಕರು ಈ ದಿನ ಮೋಸ ಹೋಗಿರುವಂತದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಯಾಕಂದ್ರೆ ಅವರು ಮಾತಾಡುವಂತವರು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಂತವರು. ಸೈತಾನನ ಗುರಿ ಒಂದೇ, ನಿಜವಾದಂತ ವಿಶ್ವಾಸಿಗಳನ್ನ ತಪ್ಪಾದಂತ ಮಾರ್ಗದಲ್ಲಿ ನಡೆಸುವಂತಹದ್ದೇ ಆತನ ಕೆಲಸ, ಸಭೆಗಳನ್ನ ಒಡೆಯುವಂತಹದ್ದೇ ಆತನ ಕೆಲಸ, ದೇವರ ಬಳಿಗೆ ಬರುವಂತವರನ್ನ ತಡೆ ಒಡ್ಡುವಂತಹದ್ದೇ ಆತನ ಕೆಲಸ. ಎಚ್ಚರಿಕೆಯಾಗಿರೋಣ ಪ್ರಿಯರೇ. ಒಂದು ವೇಳೆ ನಮ್ಮ ಕುಟುಂಬದ ಒಳಗಡೆ ನುಸುಳುವಂತವರು ಅಂತವರಾಗಿದ್ದಾರೆ, ನಮ್ಮ ಸಭೆಯೊಳಗೆ ನುಸುಳುವಂತವರು ಅವರಾಗಿದ್ದಾರೆ, ತಮ್ಮ ಕನಸುಗಳನ್ನ ತಮ್ಮ ದರ್ಶನಗಳನ್ನ ಹೇಳಿಕೊಳ್ಳುತ್ತಾ ಬರುವಂತವರ ಮಾತಿಗೆ ಮರಳಾಗದಂತೆ ದೇವರು ಈ ಒಂದು ಸ್ವಸ್ಥ ಬೋಧನೆಯ ಮೂಲಕ ನಮ್ಮನ್ನ ಎಚ್ಚರಿಕೆಯಿಂದ ನಮ್ಮನ್ನ ಕಾಪಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಯಾಕಂದ್ರೆ ಕಡೇ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಯೂದನ ಬರದಂತ ರೀತಿಯಲ್ಲಿ ಕಡೇ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಉದಾಹರಣೆಯಾಗಿ ಅದು ಇಡಲ್ಪಟ್ಟಿರುವಾಗ ಅದನ್ನ ನಾವು ಖಂಡಿತವಾಗಿ ಗ್ರಹಿಸುವಂತವರಾಗಿರಬೇಕು. ಯಾಕಂದ್ರೆ ಆತನು ಬರುವಂತ ಸಮಯ ಬಹಳ ಹತ್ತಿರವಾಗಿದೆ ಪ್ರಿಯರೇ.
ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕಾಗಿದೆ, ಶುದ್ಧಪಡಿಸಿಕೊಳ್ಬೇಕಾಗಿದೆ. ಆತನನ್ನು ಎದುರುಗೊಳ್ಳುವಂತಹ ರೀತಿಯಲ್ಲಿ ನಮ್ಮನ್ನು ನಾವು ನಾವು ತಯಾರಿ ನಡೆಸಿಕೊಳ್ಬೇಕಾಗಿದೆ. ಆ ನಡೆಸ್ಕೊಳ್ಬೇಕಾದ್ರೆ ದೇವರ ವಾಕ್ಯಕ್ಕನುಗುಣವಾಗಿ ಜೀವಿಸುವಂತವ್ರು ನಾವಾಗಿರ್ಬೇಕಾಗಿದೆ. ಇಂಥ ಉದಾಹರಣೆಗಳ ಮೂಲಕ ಇನ್ನು ನಾಲ್ಕು ಸಂಗತಿಗಳನ್ನ ನನ್ನ ಮುಂದಿನ ಸಂದೇಶದಲ್ಲಿ ನಾನು ತಿಳಿಸುವಂತವನಾಗಿದ್ದೇನೆ ಪ್ರಿಯರೇ. ಹಾಗಾದ್ರೆ ಈ 7 ಮತ್ತು 8 ವಚನದ ಪ್ರಾರಂಭದಲ್ಲಿ ನಾವು ನೋಡುವಾಗ ಈ 3 ಉದಾಹರಣೆಗಳನ್ನ ನಮ್ಮ ಜೀವಿತದಲ್ಲಿ ನಾವು ಮರೆಯದೆ ನಮಗೆ ದೇವರು ಕೊಟ್ಟಂತ ಈ ಸೌಭಾಗ್ಯ, ಆತನ ಮಕ್ಕಳಾಗುವಂತ ಸೌಭಾಗ್ಯ, ಆತನಿಂದ ಆರಿಸಲ್ಪಟ್ಟಂತ ನಾವು ಆತನ ಯೋಗ್ಯತೆಗೆ ತಕ್ಕ ಹಾಗೆ ಜೀವಿಸ್ಲಿಕ್ಕೆ ಆಗುವಂತೆ ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಸಲಿ. ಕರ್ತನ ಒಂದು ವೇಳೆ ಆ ಬರುವಿಕೆಗೆ ನಮ್ಮನ್ನ ಶುದ್ಧ ಮಾಡಿಕೊಂಡು ಸಿದ್ಧರಾಗಿ ಕಾಯ್ಲಿಕ್ಕೆ ಆಗುವಂತೆ ಕರ್ತನು ತಾನೇ ವಾಕ್ಯಗಳನ್ನ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ವಂದನೆಗಳು.